ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಮೊಟ್ಟೆ ಸಾರು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಈಗ ಆಲ್ರೆಡಿ 1:00 ಮಧ್ಯಾಹ್ನ ಆಗಿದೆ, ಜಾಸ್ತಿ ಟೈಮ್ ಕೂಡ ಇಲ್ಲ ವೆರೈಟಿಯಾಗಿ ಏನಾದ್ರೂ ಸಾಂಬಾರ್ ಪಲ್ಯ ಎಲ್ಲ ಮಾಡೋದಕ್ಕೆ. ಸೊ ಐ ಥಾಟ್ ಸಾಂಬಾರ್ ಕೂಡ ತಿಂದು ತುಂಬಾ ದಿನದಿಂದ ಬೋರ್ ಆಗಿರೋದ್ರಿಂದ ಕ್ವಿಕ್ ಆಗಿ ಕಡಿಮೆ ಟೈಮಲ್ಲಿ ಹಾಗೂ ಬೇಗನೆ ಮೊಟ್ಟೆ ಸಾರು ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಯೂಶುವಲ್ ಆಗಿ ಮೊಟ್ಟೆನ ಬೇಯಿಸಿ ಕೂಡ ಸಾರು ಮಾಡ್ತಾರೆ, ಇವತ್ತು ನಾನು ಬೇಯಿಸಿ ಮಾಡ್ತಾ ಇಲ್ಲ, ಮೊಟ್ಟೆಯನ್ನ ಒಡೆದು ಸಾರು ಮಾಡ್ತಿದ್ದೀನಿ. ತುಂಬಾ ಈಸಿಯಾಗಿ ಆಗುತ್ತೆ, ತುಂಬಾ ಬೇಗನೆ ಆಗುತ್ತೆ. ನಾನು ಒಂದು 20 ಮಿನಿಟ್ಸ್ ವಿತ್ ಇನ್ ಹಾಫ್ ಅನ್ ಅವರ್ ಇದು ಮಾಡಿ ಮುಗಿಸ್ಬಿಡ್ತೀನಿ. ಸೊ ಇದನ್ನ ರೈಸ್ ಜೊತೆ ಮಾಡ್ತೀನಿ. ಸೊ ಬನ್ನಿ ನೋಡೋಣ ಹೇಗ್ ಮಾಡೋದು, ಹಾಗೂ ಮಾಡ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಏನು ಕೂಡ ಪ್ರಿಪರೇಷನ್ ಮಾಡ್ಕೊಂಡಿಲ್ಲ. ಸೊ ಐ ಚಾಟ್ ವಿತ್ ಯು, ಹಾಗೆ ಪ್ರಿಪೇರ್ ಮಾಡ್ಕೊಳ್ತೀನಿ ಹೇಗ್ ಮಾಡೋದು ಅನ್ನೋದನ್ನ ಕೂಡ ನಿಮ್ಮೆಲ್ರಿಗೂ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನೋಡಿ, ಈ ರೀತಿಯಲ್ಲಿ ಸಿಪ್ಪೆಗಳೆಲ್ಲ ತೆಗೆದುಕೊಳ್ಬಿಡ್ಬೇಕು. ಸೊ ಈ ತರ ಸಿಪ್ಪೆ ಎಲ್ಲ ತೆಗೆದ ನಂತರ ನೋಡಿ, ಈ ರೀತಿಯಲ್ಲಿ ಇದು ಆನಿಯನ್ ಸ್ಟೆಮ್ ಅಂತ ಏನ್ ಕರಿತೀವಿ, ಇದನ್ನ ಅಡಿಗೆಯಲ್ಲಿ ನಾನು ಹಾಕೋದಿಲ್ಲ. ಸೊ ಹಾಕ್ಲೂಬಾರ್ದು. ಸೊ ಯಾರ್ಯಾರು ಹಾಕ್ತೀರಾ ಸ್ಟಾಪ್ ಇಮಿಡಿಯೇಟ್ಲಿ. ಹಾಗೂ ಸ್ಟೆಮ್ನ ತೆಗೆದ್ಬಿಟ್ಟು ಬರೀ ಈರುಳ್ಳಿ ಕೂಡ ಹಾಕಿ. ಇಲ್ಲಿ ನಾನು ಅವಾಯ್ಡ್ ಮಾಡ್ತೀನಿ, ಬಟ್ ಹೋಟೆಲಲ್ಲಿ ರೆಸ್ಟೋರೆಂಟ್ ಈಗ ಪಾನಿಪುರಿ ಎಲ್ಲ ತಿನ್ನಕ್ ಹೋಗ್ತೀವಲ್ಲ, ಅವ್ರು ಹಾಕ್ಬಿಟ್ಟಿರ್ತಾರೆ. ಸೊ ಅಟ್ಲೀಸ್ಟ್ ಮನೆಯಲ್ಲಾದ್ರೂ ಮಾಡುವಾಗ ಈ ಆನಿಯನ್ ಸ್ಟೆಮ್ನ ತೆಗೆದ್ಬಿಟ್ಟು ನೀವು ಯೂಸ್ ಮಾಡಿ ಈರುಳ್ಳಿಗಳನ್ನ. ನೋಡಿ ಈ ರೀತಿಯಲ್ಲಿ ತೆಗೆದ್ಬಿಡ್ತೀನಿ. ಈಗ ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ, ತುಂಬಾ ಸಣ್ಣ ಪೀಸಸ್ ಏನ್ ಬೇಡ, ದಪ್ಪ ದಪ್ಪದಾಗಿ ಚಾಪ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಇದು ಬ್ಲೇಡ್ ಏನಿದೆ ಅದಕ್ಕೆ ಓಡಲ್ಲ. ಸೊ ಅದಕ್ಕೆ ನೋಡಿ ಈ ರೀತಿಯಲ್ಲಿ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕೊಳ್ತೀನಿ. ಮೊದಲಿಗೆ ನಾನು ಒಂದ್ ಈರುಳ್ಳಿ ಹಾಕ್ತಿದ್ದೀನಿ. ನೋಡಿ ಈ ರೀತಿಯಲ್ಲಿ ಇರತ್ತೆ. ಇದನ್ನ ಹೀಗೆ ಕ್ಲೋಸ್ ಮಾಡಿ ಈ ತರ ದಪ್ಪ ದಪ್ಪ ಆಗಿದ್ದಾಗ ನಾನು ಇನ್ನೂ ಒಂದು ಈರುಳ್ಳಿ ಹಾಕ್ತಿದ್ದೀನಿ. ಸೊ ಈಗ ಇದನ್ನು ಸಣ್ಣದಾಗಿ ಚಾಪ್ ಆಗೋ ರೀತಿಯಲ್ಲಿ ಮಾಡ್ಕೊಳ್ಳೋಣ. ಇನ್ನೂ ಸಣ್ಣದಾಗಿ ಬೇಕಂದ್ರೂ ನೀವು ಕಟ್ ಮಾಡ್ಕೊಳ್ಬಹುದು, ನಾನು ಇನ್ನೂ ಸಣ್ಣದಾಗಿ ಮಾಡ್ಕೊಳ್ತೀನಿ. ತುಂಬಾ ಅಂದ್ರೆ ತುಂಬಾ ಸಣ್ಣಗಾಗಿದೆ, ನಮ್ಗೆ ಹೀಗೆ ಬೇಕು ಈರುಳ್ಳಿ. ಹೀಗೆ ಇದ್ರೆ ಚೆನ್ನಾಗಿ ಬೇಗ ಬೇಯತ್ತೆ. ಸೊ ಬನ್ನಿ ಈಗ ಸಾರು ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನಾನೊಂದು ದೊಡ್ಡ ಬಾಣಲಿನ ತಗೊಂಡಿದ್ದೀನಿ. ಇದ್ರೆ ಇದು ಕಾಯೋದಕ್ಕೆ ಬಿಟ್ಟು ಇದಕ್ಕೆ ಎಣ್ಣೆಯನ್ನ ಹಾಕ್ತಿದ್ದೀನಿ. ನೋಡಿ ಇಷ್ಟು ಎಣ್ಣೆ ತಗೊಂಡಿದ್ದೀನಿ, ನೀವು ಬೇಕಂದ್ರೆ ಇನ್ನೂ ಸ್ವಲ್ಪ ಹಾಕೊಳ್ಬಹುದು. ತುಂಬಾ ಜಾಸ್ತಿನೂ ಹಾಕೋದಕ್ಕೆ ಹೋಗ್ಬೇಡಿ. ಈಗ ಎಣ್ಣೆ ಕಾದ ನಂತರ ನಾವು ಇದರಲ್ಲಿ ಚಕ್ಕೆ, ಲವಂಗ ಹಾಗೂ ಒಂದೇ ಒಂದು ಏಲಕ್ಕಿ ಕಾಯಿ ಸೋಂಪು ಹಾಕೊಳ್ಬೇಕು. ನೋಡಿ ಇದರಲ್ಲಿ 2 ಪೀಸ್ ಚಕ್ಕೆ ಇದೆ, 3 ಲವಂಗ ಹಾಗೂ 2 ಏಲಕ್ಕಿ ಇದನ್ನ ಹಾಕ್ತಿದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ. ಈಗ ಇದರಲ್ಲಿ 1 ಟೀಸ್ಪೂನ್ ಆಗುವಷ್ಟು ಸೋಂಪು ಹಾಕಿ
ಸೊ ಸೋಂಪು ಹಾಕೋದ್ರಿಂದ ಒಳ್ಳೆ ವಾಸನೆ ಇರುತ್ತೆ. ಇದೆಲ್ಲ ಒಂದ್ ಸ್ವಲ್ಪ ಗೋಲ್ಡನ್ ಕಲರ್ ಆಗುತ್ತೆ, ಅವಾಗವರೆಗೂ ನೀವು ಇದನ್ನ ಹಾಗೆ ಬಿಟ್ಬಿಡಿ. ಸೊ ಇದು ಹಾಗಿದ ನಂತರ, ಕಲರ್ ಚೇಂಜ್ ಆಗಿದ ನಂತರ ಈರುಳ್ಳಿನ ಹಾಕ್ಬೇಕು. ಸೊ ಈಗ ಈರುಳ್ಳಿ ಹಾಕ್ತೀನಿ. ನೋಡ್ಬೋದು ನೀವು ಎಷ್ಟು ಸಣ್ಣ ಸಣ್ಣದಾಗಿದೆ ಅಂತ. ಇಷ್ಟು ಸಣ್ಣದಾಗಿ ನನಗೆ ಏನು ಕಟ್ ಮಾಡೋದಕ್ಕಾಗಲ್ಲ ಈರುಳ್ಳಿ. ಸೊ ಅದಕ್ಕೋಸ್ಕರ ನೋಡಿ, ಇದು ತುಂಬಾನೇ ಯೂಸಿಗೆ ಬರುತ್ತೆ, ಅದು ಬೇಗ ಕೂಡ ಅಡುಗೆ ಮಾಡ್ಬೋದು. ಇದಿದ್ರೆ ಬರೀ ಈರುಳ್ಳಿ ಒಂದಲ್ಲ, ಇದ್ರಲ್ಲಿ ನೀವು ಹಸಿರು ಮೆಣಸಿನ್ಕಾಯಿ, ಬೇರೆ ವೆಜಿಟೇಬಲ್, ಕ್ಯಾರೆಟ್ ಇದೆಲ್ಲ ಹಾಕ್ಬೋದು. ಈಗ ಇದು ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಹೀಗೆ ಫ್ರೈ ಮಾಡ್ತಾರೆ. ಚೆನ್ನಾಗಿ ಬೇಯಬೇಕು ಈರುಳ್ಳಿ. ಸೊ ಇಲ್ಲಿ ನಾನು ಒಂದು ಚಿಕ್ಕ ಪೀಸ್ ಶುಂಠಿ ತಗೊಂಡಿದ್ದೀನಿ, ಹಾಗೂ ಮೂರೇ ಮೂರು ಪೀಸ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದನ್ನ ಬೆಳ್ಳುಳ್ಳಿಯನ್ನು ಬಿಡಿಸಿ ಇದನ್ನ ನುಣ್ಣಗೆ ಜಜ್ಜಿಕೊಳ್ಬೇಕು. ಸೊ ಈಗ ನೋಡಿ, ಈರುಳ್ಳಿ ಬೇಯ್ತಿರುವಾಗ್ಲೇನೆ ನಾನಿದು ಒಂದು ದಪ್ಪ ದಪ್ಪದ ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡಿದ್ದೆ. ಇದನ್ನ ಇದರಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪನೇ ತಗೊಳ್ಳಿ ಸಾಕು. ಈಗ ಇದರಲ್ಲಿ ಹಸಿರು ಮೆಣಸಿನ್ಕಾಯಿ ಹಾಗೂ ಕರಿಬೇವು ಕೂಡ ಹಾಕಬೇಕು. ಎರಡೇ ಎರಡು ಹಸಿರು ಮೆಣಸಿನ್ಕಾಯಿ ತಗೊಳ್ಳಿ ಸಾಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಮ್ಮ ಈರುಳ್ಳಿ ಚೆನ್ನಾಗಿ ಬೇಯ್ತಿರುವಾಗ ನಾ ಟೊಮ್ಯಾಟೋನ ಚೆನ್ನಾಗಿ ರುಬ್ಕೊಂಡು ಈ ಪೇಸ್ಟ್ನ ಎತ್ತಿ ನಾವು ಈರುಳ್ಳಿ ಜೊತೆಲಿ ಹಾಕಬೇಕು. ಟೊಮ್ಯಾಟೋನ ಮೊದಲು ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಎರಡು ಟೊಮ್ಯಾಟೊ ತಗೊಂಡಿದ್ದೀನಿ, ದಪ್ಪ ದಪ್ಪದಾಗಿದೆ. ಚಿಕ್ಕ ಚಿಕ್ಕದಾಗಿದ್ರೆ ನೀವು ಮೂರು ತಗೊಳ್ಬೋದು. ಸೊ ನೋಡಿ, ನಮ್ಮ ಟೊಮ್ಯಾಟೊ ಎಕ್ಸ್ಟ್ರಾಕ್ಟ್ ರೆಡಿ ಆಗಿದೆ. ಈಗ ನಾನು ಇದ್ರ ಜೊತೆ ರೈಸ್ ಮಾಡೋಣ ಅನ್ಕೊಂಡಿದ್ದೆ, ಮುಟ್ಟೆ ಸಾರು ಜೊತೆ. ಸೊ ಅನ್ನ ಕೂಡ ಇಟ್ಕೊಳ್ಳೋಣ. ಈಗ ನೋಡಿ, ನಮ್ಮ ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಈ ರೀತಿಯಲ್ಲಿ ಚೆನ್ನಾಗಿ ಬೇಯಬೇಕು. ಬರೀ ಅರ್ಧಂಬರ್ಧ ಬೇಯಿಸ್ಕೊಂಡ್ರೆ ಏನಾಗುತ್ತಂದ್ರೆ ಈರುಳ್ಳಿ ಹಸಿ ಹಸಿಯಾಗಿರುತ್ತೆ, ಹಾಗೂ ಸಾರಲ್ಲಿ ಹಾಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಸೊ ಈ ರೀತಿಯಲ್ಲಿ ನುಣ್ಣಗೆ ಬೇಯಿಸ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾನು ಹೇಳಿದ್ದು ತುಂಬಾ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಅಂತ. ಈಗ ಇದರಲ್ಲಿ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿ ಹಾಕ್ಕೊಳ್ಳಿ ಫಸ್ಟು, ಹಾಗೂ ಗರಂ ಮಸಾಲ 1 teaspoon ಹಾಕಿ. ಖಾರದ ಪುಡಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ನಾನು ಮಕ್ಕಳು ಖಾರ ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೋಸ್ಕರ ನಾನು 1 1/4 teaspoon ಹಾಕ್ತಿದ್ದೀನಿ ಅಷ್ಟೇ. ನೀವು 1 teaspoon ಇಲ್ಲ 2 teaspoons ಕೂಡ ಹಾಕ್ಬೋದು, ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು. ಹಾಗೂ ಧನಿಯಾ ಪೌಡರ್ ಹಾಕ್ತಿದ್ದೀನಿ, ಅದು ಕೂಡ 1 teaspoon ಹಾಕ್ತಿದ್ದೀನಿ. ಸೊ ಟೀಸ್ಪೂನ್ಸ್ಗಿನ ಸ್ವಲ್ಪ ದೊಡ್ಡದಾಗಿದೆ ಆ ಸ್ಪೂನು. ಸೊ ನೀವು ನೋಡ್ಕೊಂಡು ಹಾಕೊಳ್ಬೋದು. ಈಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೋಡಿ, ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ನಿಮಿಷ ಹಾಗೆ ಬಿಟ್ಬಿಡಿ. ಸೊ ಈಗ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಆಗಿದೆ ನಮ್ಮ ಈರುಳ್ಳಿ ಎಲ್ಲ. ಈಗ ಇದರಲ್ಲಿ ಟೊಮ್ಯಾಟೊ ನಾವು ಏನ್ ಜ್ಯೂಸ್ ತರ ಮಾಡ್ಕೊಂಡಿದ್ವಿ ಅದನ್ನ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬಹುದು, ತುಂಬಾ ಜಾಸ್ತಿನೂ ಹಾಕೋದಕ್ಕೆ ಹೋಗ್ಬೇಡಿ. ರಸಂ ರೀತಿಯಲ್ಲಿ ಕೂಡ ಮಾಡ್ಕೊಂಡ್ಬಾರ್ದು,
ಸ್ವಲ್ಪ ತೆಳ್ಳಗೆ ಇದ್ರು ಕೂಡ ನಾವು ಗಟ್ಟಿ ಹೇಗ್ ಮಾಡ್ಕೊಳ್ಬಹುದು ಅನ್ನೋದನ್ನ ಕೂಡ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಮಿಕ್ಸಿಯ ಜಾರನ್ನ ಕೂಡ ಒಳಗಡೆ ನೀರನ್ನ ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳಿ. ನಿಮ್ಗೆ ಎಷ್ಟು ಸಾರು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಸೊ ನೋಡಿ, ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ಕೂಡ ಬೇಕಂದ್ರೆ ತೆಳ್ಳಗೆ ಮಾಡ್ಕೊಳ್ಬಹುದು. ಈಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಬಿಡಿ. ಸೊ ಟೊಮ್ಯಾಟೊ ಎಲ್ಲ ಹಾಗೆ ಚೆನ್ನಾಗಿ ಬೇಯ್ಕೊಳ್ಳಿ. ನಾನು ದೀಪಾವಳಿ ಹಬ್ಬಕ್ಕೆ ಕಜ್ಜಾಯ ಹೇಗ್ ಮಾಡೋದು ಅನ್ನೋದನ್ನ ಮಂಡೇ ಅನ್ಸುತ್ತೆ, ಐ ಮೀನ್ ಈಗ ಕೆಲವು ದಿನಗಳ ಹಿಂದೆನೆ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಯಾರ್ಯಾರು ಇನ್ನೂ ಚೆಕ್ ಮಾಡಿಲ್ಲ ಚೆಕ್ ಮಾಡಿ, ಫೇಲ್ ಆಗೋ ಚಾನ್ಸಸ್ ಇರೋದಿಲ್ಲ, ತುಂಬಾ ರುಚಿಯಾಗಿ ಬರುತ್ತೆ. ದೀಪಾವಳಿ ಬರ್ತಿರೋದ್ರಿಂದ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡು ಆ ವಿಡಿಯೋ ಮಾಡಿದ್ದೀನಿ. ಹಾಗೂ ಮೇಕಪ್ ವಿಡಿಯೋ ಕೂಡ ಮಾಡಿ ಹಾಕಿದ್ದೆ, ದೀಪಾವಳಿ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡಿದ್ದೆ. ಒಂದು ನೂಡ್ ಲುಕ್ ತರಾನೇ ಮಾಡಿದ್ದೆ, ಸ್ವಲ್ಪ ಗ್ಲಿಟ್ರಿ ಶೇಡ್ ಅಲ್ಲಿ ಐ ಮೇಕಪ್ ಎಲ್ಲ ಮಾಡಿ ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನೀವು ಆ ವಿಡಿಯೋ ಕೂಡ ಮೇಕಪ್ ಇಷ್ಟ ಇರೋರು ಆ ವಿಡಿಯೋ ನೋಡಿ, ಹಾಗೂ ಕಜ್ಜಾಯ ವಿಡಿಯೋ ನೋಡೋದನ್ನ ಮಿಸ್ ಮಾಡಬೇಡಿ. ಕಜ್ಜಾಯ ತುಂಬಾ ಚೆನ್ನಾಗಿ ಪೂರಿ ತರ ಉಬ್ಬುತ್ತೆ ಹಾಗೂ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ. ನಾನ್ ಹೇಳಿದಾಗೆ ನೀವು ತೋರಿಸ್ಕೊಟ್ಟಿದ ಕನ್ಸಿಸ್ಟೆನ್ಸಿ ಅಲ್ಲೇ ನೀವು ಐ ಮೀನ್ ತೋರಿಸ್ಕೊಟ್ಟಿದ ಮೆಜರ್ಮೆಂಟ್ ಅಲ್ಲೇ ಅಕ್ಕಿ ಎಲ್ಲ ನೆನ್ಸಿಡೋದ್ ಹೇಗೆ, ಆರಿಸೋದು ಹಾಗೂ ಪುಡಿ ಮಾಡೋದು, ಅದ್ ಏನ್ ಪ್ರಾಪರ್ ಮೆಜರ್ಮೆಂಟ್ ನಾನು ಏನ್ ತೋರಿಸಿದೀನಿ, ಅಕ್ಕಿ ಬೆಲ್ಲ ಇದೆಲ್ಲ ಪಾಕ ಹೇಗ್ ತೆಕ್ಕೊಳ್ಳೋದು ಇದೆಲ್ಲ ನಾನ್ ತೋರಿಸಾಗೆ ನೀವು ಮಾಡಿದ್ರೆ ನಿಜವಾಗ್ಲೂ ನಿಮ್ ಕಜ್ಜಾಯ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಯಾರ್ಯಾರು ಚೆಕ್ ಮಾಡಿಲ್ಲ ಅಂತ. ಈಗ ನಮ್ಮ ಟೊಮ್ಯಾಟೊ ನೋಡಿ ಚೆನ್ನಾಗಿ ಕುದಿದಿದೆ. ಈಗ ಇದಕ್ಕೆ ಏನ್ ಮಾಡೋಣ ಅಂದ್ರೆ, ಕೆಲವ್ರು ಏನ್ ಮಾಡ್ತಾರ ಅಂದ್ರೆ, ಟೊಮ್ಯಾಟೊ ಚೆನ್ನಾಗಿ ಕುದಿದ ನಂತರ ಇದು ನೋಡಿ ತೆಳ್ಳಗಿರುತ್ತಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತಾರ ಅಂದ್ರೆ, ಒಬ್ರೊಬ್ರು ಸಾರು ಗಟ್ಟಿ ಆಗೋದಕ್ಕೆ ಹಾಗೂ ಸ್ವಲ್ಪ ಟೇಸ್ಟ್ ಬರೋದಕ್ಕೆ ತೆಂಗಿನಕಾಯಿನ ರುಬ್ಬಿಟ್ಟು ತೆಂಗಿನ ಹಾಲು ಹಾಕ್ತಾರೆ. ಹಾಗೂ ನಾನ್ ಆ ರೀತಿಯಲ್ಲಿ ಮಾಡೋದಿಲ್ಲ. ಏನ್ ಮಾಡ್ಬೇಕಂದ್ರೆ ಹಾಗೆ ಮಾಡಿದ್ರೆ ನಮ್ಮ ರೆಡ್ ಕಲರ್ ಏನಂತೆ ಕಮ್ಮಿ ಆಗುತ್ತೆ, ಹಾಗೂ ತೆಂಗಿನಕಾಯಿ ತುಂಬಾ ಕುದಿಸ್ಬೇಕಾಗುತ್ತೆ, ಹಾಗೂ ಟೇಸ್ಟ್ ಕೂಡ ನನ್ಗೆ ಅಷ್ಟು ಇಷ್ಟ ಆಗೋದಿಲ್ಲ. ಕೆಲವರಿಗೆ ತೆಂಗಿನಕಾಯಿ ಇಷ್ಟ ಇಲ್ಲ, ಸೊ ನನ್ಗೆ ಅಡ್ಗೆಗೆ ಜಾಸ್ತಿ ತೆಂಗಿನಕಾಯಿ ಬಳಸೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಆ ಕಾಯಿ ಸ್ಮೆಲ್ ಬೆಂದಿರೋದೆಲ್ಲ ಹಸಿ ಹಸಿಯಾಗಿದ್ರೆ ನನ್ಗೆ ಇಷ್ಟ ಆಗಲ್ಲ. ಸೊ ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಈ ಸಾರು ಗಟ್ಟಿ ಆಗೋದಕ್ಕೆ ಒಂದು ಮೊಟ್ಟೆನ ಹಾಗೆ ಮಿಕ್ಸ್ ಮಾಡಿ, ಹಸಿ ಮೊಟ್ಟೆನ ಹಾಗೆ ಮಿಕ್ಸ್ ಮಾಡಿ ಇದ್ರಲ್ಲಿ ಹಾಕ್ಬಿಡ್ತೀನಿ. ಹಾಗೂ ಆ ಮೊಟ್ಟೆ ಚೆನ್ನಾಗಿ ಬೆಂದ ಮೇಲೆ ಸಾರು ಚೆನ್ನಾಗಿ ಗಟ್ಟಿ ಆಗುತ್ತೆ. ಅದಾದ್ಮೇಲೆ ಒಂದೊಂದು ಮೊಟ್ಟೆನೆ ಒಡೆದು ಹಾಕ್ತೀನಿ. ಸೊ ಬನ್ನಿ ತೋರಿಸ್ಕೊಡ್ತೀನಿ ಹೇಗೆ ನಾನು ಪ್ರಾಪರ್ ಆಗಿ ಗಟ್ಟಿ ಆಗೋದಕ್ಕೆ. ಉಪ್ಪು ಹಾಕೋದ್ ಮರ್ತಿದ್ದೆ ನಾನು. ಸೊ ಮಸಾಲೆ ಎಲ್ಲ ಹಾಕಿ, ನೀವು ಟೊಮ್ಯಾಟೊ ಹಾಕಿ ನೀರೆಲ್ಲ ಹಾಕ್ತಿರಲ್ಲ, ಹಾಗೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡ್ಬಿಡಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸರಿ ಟೇಸ್ಟ್ ಕೂಡ ನೋಡೋಕೆ ಇಷ್ಟ ಇದ್ರೆ ಟೇಸ್ಟ್ ನೋಡ್ಕೊಳ್ಳಿ ಎಲ್ಲ ಸರಿಗಿದ್ಯಾ ಅಂತ. ಈಗ ನೋಡಿ, ಇದು ನೀರ್ ತರ ಇದೆಲ್ಲ, ಇದಕ್ಕೆ ನಾವೇನ್ ಮಾಡೋಣ ಅಂದ್ರೆ, ಒಂದು ಮೊಟ್ಟೆನ ಒಡೆದ್ಬಿಟ್ಟು ಹಾಗೆ ಮಿಕ್ಸ್ ಮಾಡಿ ಹಾಕ್ಬಿಡೋಣ. ಈಗ ನೋಡಿ, ಒಂದು ಮೊಟ್ಟೆಯನ್ನ ಹಾಗೆ ಹಾಕ್ತಿದ್ದೀನಿ. ಇದನ್ನ ಹಾಗೆ ಮಿಕ್ಸ್ ಮಾಡ್ಬಿಡಿ, ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಡಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡಿ. ಇವಾಗ ಮತ್ತೆ ಚೆನ್ನಾಗಿ ಕುದಿಸಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನೋಡಿ ನಿಮ್ಮ ಸಾರು ಗಟ್ಟಿ ಆಗುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಆಟೋಮೆಟಿಕ್ ಆಗಿ ಗಟ್ಟಿ ಆಗುತ್ತೆ. ಸೊ ತೆಂಗಿನ ಹಾಲು ಹಾಕಿದ್ರೆ ಏನಾಗುತ್ತೆ, ಅದು ಕಾಯಿ ಸ್ಮೆಲ್ ಇರುತ್ತೆ. ಇಷ್ಟ ಇರೋರು ಹಾಕೋಬಹುದು. ಒಂದ್ ಹಾಫ್ ಕಪ್ ಅಷ್ಟು ತೆಂಗಿನ ಹಾಲು ಹಾಕಿ ಕಾಯಿ ಅಂದ್ರೆ ನಿಮ್ ಸಾರು ಗಟ್ಟಿ ಆಗುತ್ತೆ. ಸೊ ನಂಗೆ ಅದು ಇಷ್ಟ ಆಗೋದಿಲ್ಲ, ಕಾಯಿ ಸ್ಮೆಲ್ ಹಾಗಾಗೆ ಇರುತ್ತೆ ಬೆಂದಿಲ್ಲ ಅಂದ್ರೆ. ಸೊ ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಯೂಸ್ ಮಾಡೋದು ತುಂಬಾನೇ ಕಡಿಮೆ, ಅದಕ್ಕೋಸ್ಕರ ನಾನು ಈ ರೀತಿಯಲ್ಲಿ ಮಾಡೋದು. ಈಗ ನೀವು ಮೊಟ್ಟೆನ ಬೇಯಿಸಿ ಕೂಡ ಹಾಕೊಳ್ಬಹುದು ಇದ್ರಲ್ಲಿ. ಈಗಿರುವಾಗ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ, ಒಡ್ದಿ ಹಾಕ್ತಿದ್ದೀನಿ.
ಸೊ ಟೈಮ್ ಇಲ್ದಿರೋರು ಹೀಗ್ ಮಾಡ್ಬೋದು, ಇಲ್ಲ ನೀವು ಸಾರ್ ಮಾಡೋದಕ್ ಶುರು ಮಾಡಿದಾಗ್ಲೇ ಒಂದ್ ಕಡೆ ಮೊಟ್ಟೆನ ಬೇಯೋದಕ್ ಇಟ್ಬಿಟ್ರೆ, ಒಂದ್ 10 ನಿಮಿಷ ಬೇಯೋದಕ್ ಬಿಟ್ಬಿಟ್ರೆ ಬೆಂದಿರೋ ಮೊಟ್ಟೆನ ಕೂಡ ನೀವ್ ಹಾಕ್ಬೋದು. ಇನ್ನೂ ಚೆನ್ನಾಗಿ ಟೇಸ್ಟ್ ಬರ್ಬೇಕಂದ್ರೆ ಆ ಮೊಟ್ಟೆನ ಒಂದ್ ಪ್ಯಾನ್ ಅಲ್ಲಿ ಬರೀ ಉಪ್ಪು ಖಾರ ಹಾಗೂ ಅರಿಶಿನದ ಪುಡಿ ಹಾಕಿ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿ. ಸೊ ಅದನ್ ಕೂಡ ನಾನು ಮುಂದಿನ ದಿನಗಳಲ್ಲಿ ಆ ಸಾರ್ ಕೂಡ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಇದೇ ಮಸಾಲೆ ಎಲ್ಲ ಹೀಗೆ ಮಾಡೋದದು ಕೂಡ, ಏನು ಚೇಂಜಸ್ ಏನಿಲ್ಲ. ಈಗ ನೋಡಿ ನಮ್ಮ ಒಡೆದಿಟ್ಟಿದ್ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ ಅನ್ಸುತ್ತೆ, ಹಾಗೂ ನಮ್ಮ ಸಾರ್ ಕೂಡ ಗಟ್ಟಿಯಾಗಿದೆ. ಈಗ ಇದರಲ್ಲಿ ಒಂದೊಂದು ಮೊಟ್ಟೆಗಳನ್ನೇ ಒಡೆದು ಒಡೆದು ಹಾಕೊಳ್ಳೋಣ. ಸೊ ನಿಮ್ಮ ಸ್ಪೆಟ್ಯುಲಾ ಇದ್ರಿ, ಹಾಗೂ ಸ್ವಲ್ಪ ಮೀಡಿಯಂ ಎಲ್ಲ ಸಿಮ್ಮಲ್ಲಿ ಬಿಟ್ಬಿಡಿ ಮೊಟ್ಟೆ ಒಡೆದಾಕೋವರೆಗೂ. ಈಗ ನೋಡಿ ಒಂದೊಂದು ಮೊಟ್ಟೆನೆ ಈ ರೀತಿಯಲ್ಲಿ ಹಾಕ್ತಿದ್ವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕೊಳ್ಬಹುದು. ಎಲ್ಲ ಸೈಡ್ಗಳಲ್ಲಿ ಹಾಕಿ, ಸೆಂಟ್ರಲ್ ಸ್ಪೇಸ್ ಇರುತ್ತಲ್ಲ ಅಲ್ಲೂ ಕೂಡ ಹಾಕೊಳ್ಳಿ. ಸೊ ನಾನಿಲ್ಲಿ ಟೋಟಲ್ ಆಗಿ ಒಂದು 8 ಮೊಟ್ಟೆಗಳನ್ನ ಯೂಸ್ ಮಾಡಿದೀನಿ. ಒಂದು ಮೊಟ್ಟೆನ ಹಾಗೆ ಒಡೆದು ಮಿಕ್ಸ್ ಮಾಡಿ ಹಾಕಿದ್ದು, ಹಾಗೂ ಇಲ್ಲಿ 7 ಮೊಟ್ಟೆಗಳನ್ನ ರೋಟಿ ಈ ರೀತಿಯಲ್ಲಿ ಹಾಕ್ತಿದ್ದೀನಿ. ಸೊ ಈಗ ಮೊಟ್ಟೆಗಳನ್ನ ಹಾಕಿ ನೀವೇನ್ ಮಾಡ್ತೀರಾ ಅಂದ್ರೆ ಮೀಡಿಯಂ ಫ್ಲೇಮ್ ಅಲ್ಲಿ ಬಿಟ್ಬಿಡಿ, ತುಂಬಾ ಹೈ ಫ್ಲೇಮ್ ಅಲ್ಲಿ ಇಡಕ್ ಹೋಗ್ಬೇಡಿ, ತುಂಬಾ ಸಾರ್ ಎಲ್ಲ ಶ್ರಿಂಕ್ ಆಗ್ಬಿಡತ್ತೆ. ಹೀಗೆ ನಿಧಾನವಾಗಿ ಬೇಯ್ಕೊಳ್ಳಿ. ತುಂಬಾ ಬೇಗ ಬೇಯೋದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಒಂದ್ ಲಿಡ್ ನ ಅಂದ್ರೆ ಒಂದ್ ಮುಚ್ಚಳನ ಇದ್ರ ಮೇಲೆ ಮುಚ್ಚಬಿಡಿ. ಸೊ ನೋಡಿ ನಮ್ಮ ರೈಸ್ ಕೂಡ ಆಗಿದೆ ಈಗ, ಹಾಗೂ ನಮ್ಮ ಸಾರು ನೋಡಿ ಹೀಗೆ ಚೆನ್ನಾಗಿ ಬೇಯ್ತಾ ಇದೆ. ಹೀಗೆ ಮುಚ್ಚಿಟ್ಟಿರೋದ್ರಿಂದ ಇನ್ನು ಚೆನ್ನಾಗಿ ಬೇಗ ಬೇಯುತ್ತೆ. ನಾನು ಮುಚ್ಚಿಟ್ಟು ಒಂದ್ 2-3 ನಿಮಿಷ ಆಗಿದೆ ಅಷ್ಟೆ. ಸೊ ಇದನ್ನು ಚೆನ್ನಾಗಿ ಹಾಗೆ ಬೇಯಲಿ. ಇದು ಬೇಕಂದ್ರೆ ನೀವು ನೋಡಿ ಬೆಂದಿದ ನಂತರ ಇದನ್ನ ನೀವು ಮೊಟ್ಟೆನ ತಿರುಗಾಕಿ ಕೂಡ ಬೇಯಿಸ್ಕೊಳ್ಬಹುದು, ಹಾಗೂ ಕೂಡ ಬೇಯಿಸ್ಕೊಂಡ್ರೆ ಇನ್ನು ಚೆನ್ನಾಗಿ ಬೆಂದಿರತ್ತೆ, ಹಸಿ ಹಸಿ ಇರೋದಿಲ್ಲ. ಸೊ ಈ ಇಲ್ಲ ತಿರುಗಿಸ್ ಹಾಕಲ್ಲ ಅಂದ್ರೆ ನೋಡಿ ಹೀಗೇನೆ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಸಾಕು ಚೆನ್ನಾಗಿ ಬೇಯುತ್ತೆ. ಸೊ ಒಂದ್ ಮೀಡಿಯಂ ಫ್ಲೇಮ್ ಅಲ್ಲೇ ಹಾಕಿ ಇಟ್ಬಿಡಿ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂತ. ಅದೇನೋ ಗೊತ್ತಿಲ್ಲ, ಅಡಿಗೆ ಎಲ್ಲ ಮಾಡಿ ಆದ್ಮೇಲೆ ಈ ರೀತಿಯಲ್ಲಿ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೋದಂದ್ರೆ ತುಂಬಾ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಹಾಗೂ ನೋಡೋದಕ್ ಕೂಡ ನಿಮ್ ಅಡಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಿಮ್ಗೂ ಕೂಡ ಈ ರೀತಿಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಲ್ಲಿ ತುಂಬಾ ಮಜಾ ಸಿಗುತ್ತಂದ್ರೆ ನನ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮ ರುಚಿ ರುಚಿಯಾದ ಮೊಟ್ಟೆ ಸಾರು ರೆಡಿ ಆಗಿದೆ. ಇದನ್ನ ನಾನು ಅನ್ನ ಜೊತೆ ಎಂಜಾಯ್ ಮಾಡ್ತಿದ್ದೀನಿ. ನಾನು ಹೇಳಿದಾಗೆ ನೀವು ಚಪಾತಿ ಕೂಡ ಮಾಡ್ಕೊಳ್ಬಹುದು, ಪರೋಟ ಕೂಡ ಮಾಡ್ಕೊಳ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಸ್ಟವ್ ನ ಆಫ್ ಮಾಡ್ಕೊಳ್ಳೋಣ. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಈ ಪುಟ್ಟ ವ್ಲಾಗು ಹಾಗೂ ಮೊಟ್ಟೆ ಸಾರು ಹೇಗ್ ಮಾಡುದು ಅಂತ ಗೊತ್ತಿಲ್ದಿರೋರ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗೂ ಬೇರೆ ರೀತಿಯ ವಿಡಿಯೋಸ್ ಇನ್ನು ಯಾರ್ಯಾರು ಚೆಕ್ ಮಾಡಿಲ್ಲ ಅಂದ್ರೆ ಮೇಕಪ್ ವಿಡಿಯೋಸ್, ಹೇರ್ ಸ್ಟೈಲ್ ವಿಡಿಯೋ, ಹೇರ್ ಕೇರ್ ಟಿಪ್ಸ್, ವ್ಲಾಗ್ಸ್, ಶಾಪಿಂಗ್ ವ್ಲಾಗ್ಸ್ ಎಲ್ಲ ನನ್ನ ಚಾನಲ್ ಅಲ್ಲಿ ಅವಾಗ ಅವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬಾನೇ ಅಪ್ಲೋಡ್ ಮಾಡಿದೀನಿ ಟ್ರಾವೆಲ್ ವ್ಲಾಗ್ಸ್ ಎಲ್ಲ. ಸೊ ಇನ್ನು ನೋಡಿಲ್ದಿರೋರು ಒಂದ್ಸರಿ ನನ್ನ ಪೇಜ್ನ ಓಪನ್ ಮಾಡಿ ಎಲ್ಲ ವಿಡಿಯೋಸ್ ನೋಡ್ತಾ ಬನ್ನಿ. ಹಾಗೂ ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ ಪ್ರೆಸ್ ಮಾಡಿ. ಈಗ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋಸ್ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಆಗಿ ಸಿಗುತ್ತೆ. ಸೊ ಈ ವಿಡಿಯೋ ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬೈ ಬೈ.